ರೊಯ್ಯ ಅಂತ ಸ್ಪೀಡ್ ಓಡಿಸಿದ್ದವನು ಇವತ್ತು ಮೆಲ್ಲಗೆ ನಿಧಾನ ಕೊಡಿಸ್ತಿದ್ಯಾ? ಏನೇ ನಿನ್ ಪ್ರಾಬ್ಲಮ್, ಸ್ಪೀಡ್ ಆಗಿ ಓಡಿಸಿದ್ರೆ ಮೈ ಮೇಲೆ ಬೀಳಿ ಅಂತ ಓಡಿಸ್ತಿದ್ಯಾ ಅಂತ ಆರೋಪ, ಸ್ಲೋ ಆಗಿ ಓಡಿಸಿದ್ರೆ ಈ ತರ ಕಮೆಂಟ್ಸ್. ನಾವು ಗಾಡಿನ ಯಾವ ತರ ಓಡಿಸ? ಏನಿಲ್ಲ ಗುಂಡ, ಇದೇ ತರ ಓಡಿಸು. ರೆಸ್ಪಾನ್ಸಿಬಲ್ ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್ ಗುಂಡ. ಈ ಟ್ರಾಫಿಕ್ ಬೋರ್ಡ್ ಗಳನ್ನೆಲ್ಲ ಯಾಕೆ ಓದ್ತಿದ್ಯಾ ಇವಾಗ? ನಿನ್ ಜನರಲ್ ನಾಲೆಜ್ ಇಂಪ್ರೂವ್ ಆಗ್ಲಿ ಅಂತ ನೋಡು. ಇನ್ಮೇಲಿಂದ ದಿನ ಇದೇ ತರ ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸು. ನಾನ್ ಗಾಡಿನ ಸ್ಲೋ ಆಗಿ ಓಡಿಸೋದು ಎರಡೇ ಸಂದರ್ಭದಲ್ಲಿ. ಯಾವಾಗ? ಒಂದು ನೀನಿದ್ದಾಗ, ಇನ್ನೊಂದು ಅಮ್ಮ. ಅಮ್ಮ ಕೆಲವೊಂದ್ಸಾರಿ ಕಸದ ಬುಟ್ಟಿ ಕೊಡ್ತಾರೆ, ತಗೊಂಡೋಗಿ ಎಸ್ಬಿಟ್ ಬಾ ಅಂತ. ಆ ಟೈಮಲ್ಲಿ ಸ್ಪೀಡ್ ಆಗಿ ಹೋದ್ರೆ ಆ ಕಸ ನಮ್ಮ ಮೈ ಮೇಲೆ ಬೀಳುತ್ತಲ್ಲ, ಅದಕ್ಕೆ. ಅಲ್ಲಿಗೆ ನಾನು ಕಸದ ಬುಟ್ಟಿ ತರ. ಏಯ್, ನೀನು ಅದಕ್ಕಿಂತ ವರ್ಸ್ಟ್. ಎಮ್ಮೆಂಟ್ಲು ಸುಮ್ಮನೆ ಕುತ್ಕೊಳ್ಳೆ. ಯಾವ ಟೆಂಪಲ್ ಹೋಗ್ಬೇಕು? ಉಮಾ ಮಹೇಶ್ವರನ್ ದೇವಸ್ಥಾನ. ಅದೇ ಇಲ್ಲಿಂದ ಸಿಕ್ಕಾಪಟ್ಟೆ ದೂರ ಇದೆ. ಹತ್ತರಲ್ಲೂ ಒಂದು ಟೆಂಪಲ್ ಇದೆ, ಅಲ್ಲೇ ಕರ್ಕೊಂಡು ನಿಮ್ಮ. ಆಗಲ್ಲ, ನಂಗೆ ಅಲ್ಲೇ ಕರ್ಕೊಂಡು ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಟೋದಲ್ಲಿ ಹೋಗು. ಇವಾಗ ನೀನ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಅಮ್ಮನಿಗೆ ಫೋನ್ ಮಾಡಿ ಹೇಳ್ತೀನಿ. ಏರು, ಮೊದಲು ನಿನ್ ಫೋನ್ಗೆ ಒಂದು ಕತೆ ಕಾಣಿಸ್ಬೇಕು, ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾಳೆ. ನೆನಪಿದೆ ನಿನ್ಗೆ? ಸರಿ, ಗಾಡಿಯಲ್ಲಿ ಪಾರ್ಕ್ ಮಾಡ್ಬಿಡು, ಹೋಗೋಣ. ದೇವಸ್ಥಾನ ಕರ್ಕೊಂಡು ಬಾ ಅಂದೇ ಕರ್ಕೊಂಡು ಬಂದೆ. ಅಲ್ಲಿ ನನ್ನ ಅಮ್ಮನ ಕೊಟ್ಟಿರೋ ಕಮಿಟ್ಮೆಂಟ್ ಡನ್. ನೀನು ಎಷ್ಟೊತ್ತು ಬೇಕಾದ್ರೂ ದೇವಸ್ಥಾನಕ್ಕೆ ಕುತ್ಕೋ, ಭಜನೆ ಮಾಡು, ಬೇಕಾದ್ರೆ ದಂಡ ಓಡಿ. ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ, ಅರ್ಥಾಯ್ತಾ? ಹೀಗಂದ್ಬಿಟ್ರೆ ಹೇಗೆ ನಾನು ವಾಪಸ್ ಹೇಗೆ ಹೋಗೋದು? ನೀನ್ ತರ ಡೇ ಡೇವಲ್ ಇದ್ದಂಗೆ ಅಲ್ವಾ, ನಡ್ಕೊಂಡು ಬಾ. ಆಗಲ್ಲ ಅಂದ್ರೆ ಆಟೋ ಮಾಡ್ಕೊಂಡ್ ಬಾ, ನಿನ್ನ ಇಷ್ಟ ನಿನ್ ಕಷ್ಟ, ನಾನು ಬರಲ. ಅರ್ಧ ಗಂಟೆ ದೇವಸ್ಥಾನಕ್ಕೆ ಹೋಗೋಣ, ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕಿ ವಾಪಸ್ ಬರೋಣ.